ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಲಬುರಗಿ ಜಿಲ್ಲಾ ಅಂತರ ಶಾಲಾ ವಿಜ್ಞಾನ ರಸಪ್ರಶ್ನೆಯ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಆಯ್ಕೆಯ ಸುತ್ತುಗಳು ಈಗ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದವರಿಗೆ 10,000 ರೂಪಾಯಿಗಳು, ಎರಡನೆಯ ಸ್ಥಾನ ಪಡೆದವರಿಗೆ 7,500 ರೂಪಾಯಿಗಳು ಹಾಗೂ ಮೂರನೇ ಸ್ಥಾನ ಪಡೆದ ತಂಡಕ್ಕೆ 5,000 ರೂಪಾಯಿಗಳ ನಗದು ಬಹುಮಾನ ದೊರೆಯಲಿದೆ. ಆಯ್ಕೆಯ ಸುತ್ತುಗಳಲ್ಲಿ ಇವತ್ತು ಭಾಗವಹಿಸೋದಕ್ಕೆ ಬಂದಿರತಕ್ಕಂಥ ತಂಡಗಳ ಪರಿಚಯ ಮೊದಲು ಮಾಡಿಕೊಳ್ಳೋಣ. ಮೊದಲ ತಂಡ. ನನ್ನ ಹೆಸರು ಆಕಾಶ್ ಎಚ್, ಆರ್ ವಿ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಶಿವ ತರುಣ್, ಆರ್ ವಿ ವಿದ್ಯಾಸಂಸ್ಥೆ ಅದ್ಗಿರಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬಹಳ ಸಂತೋಷ. ರಾಚೋಟಿ ವೀರಣ್ಣ ವಿದ್ಯಾಸಂಸ್ಥೆ ಯಾದಗಿರಿ ತಂಡಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ತಂಡ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಆನಂದ, ತಂದೆ ಹೆಸರು ಶಿವಕುಮಾರ, ಆರ್ಕೂಡ್ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಚಂದಾಪುರ್ನಿಂದ ಬಂದಿದ್ದೇನೆ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಪ್ರಿಯದರ್ಶಿನಿ, ನಾನು 10ನೇ ತರಗತಿಯನ್ನು ಓದುತ್ತಿದ್ದೇನೆ, ಹಾರಕೂಡ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಚಂದಾಪುರದಿಂದ ಬಂದಿದ್ದೇನೆ. ಹಾರಕೂಡ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಚಂದಾಪುರ ಚಿಂಚೋಳಿ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಮುಂದಿನ ತಂಡದ ಪರಿಚಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ವಲ್ ಮಾಶಳಕರ್, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆಯಿಂದ ಪ್ರತಿನಿಧಿಸಿರುತ್ತೇನೆ ಹಾಗೂ ನಾನು ಈ ತಂಡದ ನಾಯಕ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಶಿಕಾಂತ್ ಸುತಾರ್, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆಯಿಂದ ಪ್ರತಿನಿಧಿಸಿರುತ್ತೇನೆ. ತುಂಬಾ ಸಂತೋಷ. ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆ ಅಫಜಲ್ಪುರ್ ಕಲಬುರಗಿ ಜಿಲ್ಲೆ, ತಮಗೆ ಸ್ವಾಗತವನ್ನ ಕೋರ್ತಾ ಮೂರೂ ತಂಡಗಳು ಸಿದ್ಧವಾಗಿದ್ರೆ ಕ್ವಿಜ್ ಸ್ಪರ್ಧೆ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಹಾಗೂ ನಗದು ಬಹುಮಾನವನ್ನು ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆ ಕಲಬುರಗಿ ಅವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ನಮಗೆ ಭಯವಾಗುವುದೇಕೆ, ಡಾಕ್ಟರ್ ಎ.ಒ. ಆವಲುಮೂರ್ತಿ ಬರೆದಂಥ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಮೆಟ್ಟಿಲು ಬಾವಿಗಳು ಬಳಕೆಯಿದ್ದ ಬಗ್ಗೆ ಮೊದಲ ದಾಖಲೆಗಳು ಎಲ್ಲಿ ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. ಹೇಳಿ ರಾಚೋಟಿ. ಕಲಬುರಗಿ. ಆ ನಂತರ ಮಹಾಂತೇಶ್ವರ. ಕಲಬುರಗಿ. ಕಲಬುರಗಿ. ಕಲಬುರಗಿಲಿ ಪ್ರಾಚೀನ ಕಾಲದಿಂದ. ಶ್ರೀ ಮಹಾಂತೇಶ್ವರ. ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆ. ನಾಗರಿಕತೆ ಅಂದರೆ ಸುಮಾರು 30-35 ನಗರಗಳು ಬರುತ್ತೆ ಸಿಂಧೂ ನಾಗರಿಕತೆ. ಆ ಸಂದರ್ಭದಲ್ಲಿ. ಹಾಂ ಹಾಂ. ಚನ್ನಬಸವೇಶ್ವರ. ಆಯ್ಕೆ ಹೇಳಬೇಕಾ? ಆಯ್ಕೆಗಳು ಧೋಲಾವೀರ ಮೊಹೆಂಜದಾರು, ಧೋಲಾವೀರ ಕಾಲಿಬಂಗನ್, ಹರಪ್ಪ ಮೊಹೆಂಜದಾರು, ಭಿನ್ನಮಲ್ ಹರಪ್ಪ. ಎಲ್ಲ ನಗರಗಳು ಸಿಂಧು ಸರಸ್ವತಿ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು. ಚನ್ನಬಸವೇಶ್ವರ ಸರಿ ಉತ್ತರ ಕೊಟ್ಟರೆ ಪುಸ್ತಕ ಕೊಡ್ತೇನೆ ಮೂರನೇ ಇವರಾದರೂ, ಯಾಕಂದ್ರೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಬೇರೆಯವರೆಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ. ಹೇಳಿ ಆಯ್ಕೆ 3. ಆಯ್ಕೆ 3 ಹರಪ್ಪ ಮೊಹೆಂಜದಾರು. ಉತ್ತರವನ್ನು ನೋಡೋಣ. ಧೋಲಾವೀರ ಮೊಹೆಂಜದಾರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೆಟ್ಟಿಲು ಬಾವಿ ಸಿಗೋದು ಈ ಎರಡೂ ಕಡೆ. ಓದಿಲ್ಲ ಅಲ್ವಾ, ಅಥವಾ ಮರ್ತು ಹೋಗಿದೆ ಈ ಕ್ಷಣಕ್ಕೆ. ನಮಗೆ ಭಯವಾಗುವುದೇಕೆ, ಈ ಪುಸ್ತಕ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ನಾವು ಸೀನುವುದೇಕೆ, ಡಾಕ್ಟರ್ ಎ.ಒ. ಆವಲಮೂರ್ತಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ. ಯಾವ ರೀತಿಯ ಕಿರಣಗಳು ನಮ್ಮ ಚರ್ಮದ ಮೂಲಕ ಹಾದು ಜೀವಕೋಶಗಳಿಗೆ ಹಾನಿಯನ್ನುಂಟು ಮಾಡಬಲ್ಲದು? ಆಯ್ಕೆಗಳನ್ನು ನೋಡೋಣ. ಬೀಟಾ ಕಿರಣಗಳು, ಗ್ಯಾಮಾ ಕಿರಣಗಳು, ಡೆಲ್ಟಾ ಕಿರಣಗಳು, ಆಲ್ಫಾ ಕಿರಣಗಳು. ಮೊದಲಿಗೆ ಶ್ರೀ ಚನ್ನಬಸವೇಶ್ವರ, ಆಮೇಲೆ ರಾಚೋಟಿ ವೀರಣ್ಣ, ಕೊನೆಯಲ್ಲಿ ಶ್ರೀ ಮಹಾಂತೇಶ್ವರ. ಚನ್ನಬಸವೇಶ್ವರ.
ಗ್ಯಾಮಾ ಕಿರಣಗಳು. ಗ್ಯಾಮಾ ಕಿರಣಗಳು ಆಯ್ಕೆ ಎರಡು. ರಾಚೋಟಿ ವೀರಣ್ಣ. ಬೀಟಾ ಕಿರಣಗಳು ಎ. ಶ್ರೀ ಮಹಾಂತೇಶ್ವರ. ಗ್ಯಾಮಾ ಕಿರಣಗಳು. ಗ್ಯಾಮಾ ಕಿರಣಗಳು ಉತ್ತರವನ್ನು ನೋಡು. ಗ್ಯಾಮಾ ಕಿರಣಗಳು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಶ್ರೀ ಜನ್ನಬಸವೇಶ್ವರ ತಂಡ ಮೊದಲು ನೀಡಿದೆ. ನಾವು ಸೀನುವುದೇಕೆ ಈ ಒಂದು ಪುಸ್ತಕವನ್ನು ಆ ತಂಡಕ್ಕೆ ನೀಡಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಡಾಕ್ಟರ್ ಬಿ ಎಸ್ ಸಿದ್ದರಾಮಯ್ಯ ಬರೆದ ಜಲಮಾಲಿನ್ಯ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಸೋಡಾ ಬಾಟಲಿಯ ಮುಚ್ಚಳವನ್ನು ತೆರೆದಾಗ ಅದು ಉಕ್ಕುತ್ತದೆ, ಈ ಉಕ್ಕುವಿಕೆಗೆ ಕಾರಣವೇನು? ಆಯ್ಕೆಗಳನ್ನು ನೋಡು. ಕಾರ್ಬನ್ ಮೊನಾಕ್ಸೈಡ್, ಓಜೋನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್. ಮೊದಲಿಗೆ ರಾಚೋಟಿ ವೀರಣ್ಣ, ಆನಂತರ ಶ್ರೀ ಮಹಾಂತೇಶ್ವರ. ಆಪ್ಷನ್ ಎ, ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್. ಶ್ರೀ ಮಹಾಂತೇಶ್ವರ. ಕಾರ್ಬನ್ ಮೊನಾಕ್ಸೈಡ್. ಶ್ರೀ ಚನ್ನಬಸವೇಶ್ವರ. ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಉತ್ತರವನ್ನು ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗಿತ್ತು. ಆದರೆ ಮೂರನೆಯವರಾಗಿ ಚನ್ನಬಸವೇಶ್ವರ ಉತ್ತರವನ್ನು ಕೊಟ್ಟಿದ್ದಾರೆ. ಪುಸ್ತಕ ನನ್ನಲ್ಲೇ ಉಳಿತು. ಕಾರ್ಬನ್ ಮೊನಾಕ್ಸೈಡ್ನ ಯಾರಾದರೂ ಸೇವಿಸ್ತಾರಾ? ವಿಷಕಾರಿ ಅನಿಲ ಅಲ್ವಾ ಅದು? ಆಮ್ಲಜನಕದ ಜೊತೆ ಸ್ಪರ್ಧಿಸಿ ಆಮ್ಲಜನಕಕ್ಕಿಂತಲೂ ಬೇಗ ಅದು ಹಿಮೋಗ್ಲಾಬಿನ್ ಜೊತೆ ಸೇರಿಕೊಂಡು ಕಾರ್ಬಾಕ್ಸಿ ಹಿಮೋಗ್ಲಾಬಿನ್ ಅಂತಾಗುತ್ತೆ, ವಿಷವಸ್ತು, ಸಾಯ್ತೇವೆ ನಾವು. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡನ್ನು ಆ ಬಾಟ್ಲಿ ಒಳಗೆ 500 kg ಒತ್ತಡದಲ್ಲಿ ತುಂಬಿರ್ತಾರೆ ಅದನ್ನು. ಹಾಗಾಗಿ ಮುಚ್ಚಳ ತೆಗೆದು ಕೂಡಲೇ ಅದು ವೇಗವಾಗಿ ಮೇಲಕ್ಕೆ ಬರುತ್ತೆ. ಮುಚ್ಚಳ ತೆಗೆಯೋಕ್ಕೆ ಮೊದಲು ಸ್ವಲ್ಪ ಜೋರಾಗಿ ಬಾಟ್ಲಿಯನ್ನು ಕುಳುಕಿ ಅದರ ಮುಚ್ಚಳ ತೆಗೆದರೆ ಇನ್ನೂ ಮೇಲಕ್ಕೆ ಹಾರುತ್ತೆ. ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್ ಅಲ್ಲ, ಮಾನಾಕ್ಸೈಡ್ ವಿಷಾನಿಲ. ಮುಂದಿನ ಪುಸ್ತಕ ಡಾಕ್ಟರ್ ಆನಂದ್ ದೇಶಪಾಂಡೆ ಬರೆದಂಥ ಬೆಳಕು ಅದರ ಸ್ವರೂಪ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಕರ್ನಾಟಕದ ಯಾವ ದ್ವೀಪದ ಸುತ್ತಮುತ್ತಲೂ ಹವಳದಿಬ್ಬಗಳನ್ನು ಕಾಣಬಹುದು? ಆಯ್ಕೆಗಳನ್ನು ನೋಡೋಣ. ಸೇಂಟ್ ಮೇರಿ ದ್ವೀಪ, ಉಪ್ಪಿನ ಕುದುರು ದ್ವೀಪ, ಬಸವರಾಜದುರ್ಗ ದ್ವೀಪ, ನೇತ್ರಾಣಿ ದ್ವೀಪ. ಬಜರೊತ್ತಿ ಉತ್ತರವನ್ನು ಕೊಡಿ. ಉತ್ತರ ಗೊತ್ತಿಲ್ಲ ಅಂದರೆ ಊಹೆ ಮಾಡಬಹುದು. ರಾಚೋಟಿ ವೀರಣ್ಣ, ಶ್ರೀ ಮಹಾಂತೇಶ್ವರ ಹಾಗೂ ಶ್ರೀ ಚನ್ನಬಸವೇಶ್ವರ. ರಾಚೋಟಿ ವೀರಣ್ಣ. ಸೇಂಟ್ ಮೇರಿ ದ್ವೀಪ ಎ, ಆಪ್ಷನ್ ಒಂದು. ಸೇಂಟ್ ಮೇರಿನ ಹೇಳಿ. ಮಹಾಂತೇಶ್ವರ. ನೇತ್ರಾಣಿ ದ್ವೀಪ. ನೇತ್ರಾಣಿ ಆಯ್ಕೆ ನಾಲ್ಕು. ಶ್ರೀ ಚನ್ನಬಸವೇಶ್ವರ. ಆಯ್ಕೆ ಎರಡು. ಆಯ್ಕೆ ಎರಡು ಉಪ್ಪಿನ ಕುದುರು. ಉತ್ತರವನ್ನು ನೋಡೋಣ. ನೇತ್ರಾಣಿ ದ್ವೀಪ ಉತ್ತರ ಸರಿಯಾಗಿದೆ. ಶ್ರೀ ಮಹಾಂತೇಶ್ವರ ತಂಡ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಳಕು ಅದರ ಸ್ವರೂಪ ಪುಸ್ತಕವನ್ನು ಕೊಟ್ಟಿದ್ದೇನೆ. ನೇತ್ರಾಣಿ ದ್ವೀಪವನ್ನು ಪಾರಿವಾಳ ದ್ವೀಪ ಅಂತಲೂ ಕರೀತೇವೆ. ಮುರುಡೇಶ್ವರದಿಂದ 19 kilometers ದೂರದಲ್ಲಿದೆ. ಇಲ್ಲಿ ಸ್ಕೂಬಾ ಡೈವಿಂಗ್ಗೆ ಅವಕಾಶ ಉಂಟು. ಆ ರೀತಿ ಸ್ಕೂಬಾ ಡೈವಿಂಗ್ ಮೂಲಕ ಸಮುದ್ರ ತಳವನ್ನು ಸೇರಿ ಅಲ್ಲಿ ನೋಡ್ತು ಅಂದರೆ 14 ಬೇರೆ ಬೇರೆ ನಮೂನೆಯ ಹವಳಗಳನ್ನು ನಾವು ನೋಡಬಹುದು. 4 ರೀತಿಯ ಸ್ಪಂಜುಗಳನ್ನು ನೋಡಬಹುದು. 62 ಸಸ್ಯ ಪ್ಲವಕಗಳನ್ನು ಹಾಗೂ 115 ಪ್ರಾಣಿ ಪ್ಲವಕಗಳನ್ನು. ಪ್ಲವಕ ಅಂದರೆ ಪ್ಲಾಂಕ್ಟನ್ಸ್ ಅಂತ ಹೇಳ್ತೇವೆ. ಫೈಟೋಪ್ಲಾಂಕ್ಟನ್ಸ್, ಝೂ ಪ್ಲಾಂಕ್ಟನ್ಸ್ ಎರಡನ್ನೂ ನೋಡಬಹುದು. 78 ಸಮುದ್ರ ಕಳೆಗಳನ್ನು ನೋಡಬಹುದಂತೆ ಈ ದ್ವೀಪದಲ್ಲಿ. ಜೊತೆಗೆ ತಿಮಿಂಗಲ ಮತ್ತು ಡಾಲ್ಫಿನ್ಗಳು ಸಾಕಷ್ಟು ಸಿಗುತ್ತಂತೆ. ಹಾಗಾಗಿ ನೇತ್ರಾಣಿ ದ್ವೀಪ ಪ್ರವಾಸಿ ದ್ವೀಪವಾಗಿದೆ. ಯಾರಿಗೆ ಸ್ಕೂಬಾ ಡೈವಿಂಗಲ್ಲಿ ಆಸಕ್ತಿ ಇದೆ ಅವರು ಸಾಮಾನ್ಯವಾಗಿ ಈ ದ್ವೀಪಕ್ಕೆ ಹೋಗ್ತಾರೆ. ದೇವರು ದೆವ್ವ ಮೈಮೇಲೆ ಬರುವವೆ, ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಅಂತಿಮ ಉತ್ತರದ ಮಹತ್ವವನ್ನು ಹೇಳಿದರೆ ಮತ್ತೂ ಒಂದು ಪುಸ್ತಕ ತಮಗೆ ದೊರೆಯುತ್ತೆ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಕಾಲಾವಕಾಶ. ಮೊದಲಿಗೆ ಬಜ್ಜರುತ್ತಿದ್ದಾರೆ ಶ್ರೀ ಮಹಾಂತೇಶ್ವರ. ಅಂತಿಮ ಉತ್ತರ 2583. ಶ್ರೀ ಚನ್ನಬಸವೇಶ್ವರ ಹಾಗೂ ರಾಚೋಟಿ ವೀರಣ್ಣ ಲೆಕ್ಕ ಪೂರ್ಣವಾಗಿದ್ರೆ ಬಜ್ಜರುತ್ತಿ ಉತ್ತರವನ್ನ ಕೊಡಿ. ಇಲ್ಲಾಂದ್ರೆ ಶ್ರೀ ಮಹಾಂತೇಶ್ವರ ಕೊಟ್ಟಂತ ಉತ್ತರ ಸರಿಯಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ರಾಚೋಟಿ ವೀರಣ್ಣ ಅಂತಿಮ ಉತ್ತರ 2583. ಶ್ರೀ ಮಹಾಂತೇಶ್ವರ ಅಂತಿಮ ಉತ್ತರ
1954. 1954. ಐವತ್ನಾಲ್ಕ. ಆಹಾ, ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 1,400, 500, 83 ಎಲ್ಲವನ್ನ ಕೊಡಿದ್ರೆ 1,983 ಬಂದಿದೆ. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಆದರೆ ನಮ್ಮ ದೇಶದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 1,983 ಒಂದು ದೊಡ್ಡ ಮೈಲಿಗಲ್ಲು. ಅದು ಏನು ಅಂತ ಹೇಳಿದ್ರೆ ಇದೇ ಪುಸ್ತಕವನ್ನು ತಮಗೆ ಕೊಡ್ತೇನೆ, ಯಾರು ಬೇಕಾದರೂ ಬಸ್ಸರುತ್ತಬಹುದು. ಮೂರು ತಂಡಕ್ಕೆ ಸಮಾನವಾಗಿ ಒಂದು ಸುಳುಹನ್ನು ಕೊಡ್ತಾ ಇದ್ದೇನೆ. ದಕ್ಷಿಣ ಧ್ರುವ, ಸೌತ್ ಪೋಲ್, ಗೊತ್ತಾಗಿಲ್ವಾ? 1983 ದಕ್ಷಿಣ ಗಂಗೋತ್ರಿಯನ್ನು, ಏನು ದಕ್ಷಿಣ ಗಂಗೋತ್ರಿ ಅಂದರೆ ಕೇಳೇ ಇಲ್ವಾ? ದಕ್ಷಿಣ ಗಂಗೋತ್ರಿಯನ್ನು ಸೌತ್ ಪೋಲಲ್ಲಿ ದಕ್ಷಿಣ ಧ್ರುವದಲ್ಲಿ ಸ್ಥಾಪಿಸ್ತೇವೆ. ಅಲ್ಲಿನ ಮಂಜಿನ ಹವಾಮಾನ ಹೇಗಿದೆ ಅದನ್ನು ಅಧ್ಯಯನ ಮಾಡೋದಕ್ಕೆ. ಮುಂದೆ ಏನಾಗುತ್ತೆ ಅಂದರೆ 1983 ಹಿಮ ಹೆಚ್ಚು ಬಿದ್ದು ಇಡೀ ನಮ್ಮ ಭಾರತದ ಈ ದಕ್ಷಿಣ ಗಂಗೋತ್ರಿ ಶಿಬಿರ ಏನಿದೆ ಅದು ಭೂತ ಹೋಗುತ್ತದೆ. ಹಾಗಾಗಿ ಏನು ಮಾಡ್ತಾರೆ, 1988 ಮೈತ್ರಿ ಅಂತಕ್ಕಂಥ ಇನ್ನೊಂದು ಕೇಂದ್ರವನ್ನು ಆರಂಭಿಸ್ತಾರೆ ದಕ್ಷಿಣ ಧ್ರುವದಲ್ಲಿ. ತಂಡಗಳ ಬಲಾಬಲ ಎಷ್ಟಿದೆ ನೋಡೋಣ. ರಾಚೋಟಿ ವೀರಣ್ಣ ವಿದ್ಯಾಸಂಸ್ಥೆ ಇನ್ನು ಆರಂಭಿಸಬೇಕಿದೆ. ಹಾರುಕೂಡ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ 10 ಅಂಕ, ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆ 10 ಅಂಕ. ಅಂತಹ ವ್ಯತ್ಯಾಸ ಏನೂ ಇಲ್ಲ. ಈಗಲೂ ಸಹ ರಾಚೋಟೆ ವೀರಣ್ಣ ಅವರು ಬಜರ್ ಒತ್ತಬಹುದು, ಸರಿ ಉತ್ತರ ಕೊಡಬಹುದು, ಅಂಕಗಳನ್ನು ಗಳಿಸಬಹುದು. ಹಾಗಾಗಿ ಮೂರು ತಂಡಗಳು ಧೈರ್ಯವಾಗಿ ಮುನ್ನಡೆಯಿರಿ. ಮುಂದಿನ ಪುಸ್ತಕ ನೀರು, ಡಾಕ್ಟರ್ NS ಲೀಲಾ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವ ವಿಜ್ಞಾನಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಾಚೋಟಿ ವೀರಣ್ಣ, ಶ್ರೀ ಚನ್ನಬಸವೇಶ್ವರ, ಶ್ರೀ ಮಹಾಂತೇಶ್ವರ ಬಜರ್ ಒತ್ತಿದ್ದಾರೆ. ರಾಚೋಟಿ ವೀರಣ್ಣ, ಲೂಯಿ ಪ್ಯಾಶ್ಚರ್, ಶ್ರೀ ಚನ್ನಬಸವೇಶ್ವರ, ಸರ್ ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್, ಮಹಾಂತೇಶ್ವರ, ಲೂಯಿ ಪ್ಯಾಶ್ಚರ್. ಆಯ್ಕೆಗಳನ್ನು ನೋಡೋಣ. ಕರೋಲಸ್ ಲಿನೇಯಸ್, ಲೂಯಿ ಪ್ಯಾಶ್ಚರ್, ರಾಬರ್ಟ್ ಕಾಚ್, ಲ್ಯೂಯೆನ್ ಹಾಕ್, ಆಂಟನ್ ವಾನ್ ಲ್ಯೂಯೆನ್ ಹಾಕ್. ಉತ್ತರವನ್ನು ನೋಡೋಣ. ಕರೋಲಸ್ ಲಿನೇಯಸ್ ಸರಿಯಾದ ಉತ್ತರ ಆಗಿತ್ತು. ನೀರು ಈ ಕೃತಿ ನನ್ನಲ್ಲೇ ಉಳಿತು. ಲಿನೇಯಸ್ ವೃತ್ತಿಯಿಂದ ವೈದ್ಯನಾಗಿದ್ದರೂ ಸಹ ಈತ ಸಸ್ಯಗಳ ವರ್ಗೀಕರಣಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ನೀಡಿ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಗಳಿಸಿದ್ದಾನೆ ಲಿನೇಯಸ್. ಮುಂದಿನ ಪುಸ್ತಕ ನಮ್ಮ ದಿನನಿತ್ಯದ ಆಹಾರ, ಡಾಕ್ಟರ್ ನಾ ಸೋಮೇಶ್ವರ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಯಾರಾದರೂ ಸೇರಿದಾಗ ಗಾಡ್ ಬ್ಲೆಸ್ ಯು ಎನ್ನುತ್ತಾರೆ ಏಕೆ? ಇದಕ್ಕೆ ವಿವರಣೆಯನ್ನು ಕೊಡಬೇಕು. ವಿಜ್ಞಾನ ಸಾಹಿತ್ಯ ಎರಡೂ ಸೇರಿಕೊಂಡಿದೆ. ಯಾರಿಗೂ ಗೊತ್ತಿಲ್ವಾ? ಪ್ರಯತ್ನ ಪಡಿ, ಕೊನೆ ಪಕ್ಷ ಹೇಳಿಮ್ಮ. ಸಿಂದ್ರ ಎರಡು ಸಿಂದ್ರ ಒಳ್ಳೇದ ಒಳ್ಳೇದಾಗ್ತದ ಅಂತ ಅನ್ಕೊಂಡು ಹೇಳ್ತಾರೆ. ರಾಚೋಟಿ ವೀರಣ್ಣ, ಅವ್ರ ಮೈಯಾಗಿನ ಜರ್ಮ್ಸ್ ಹೊರಗೋಗ್ತಾವಂತ, ಹೊರಗೋಗಿದಾವಂತ, ಜರ್ಮ್ಸ್ ಹೊರಗಡೆ ಹೋಗುತ್ತೆ. ಹಾ ಹಾ, ಅದಕ್ಕೆ ಗಾಡ್ ಬ್ಲೆಸ್ ಯು ಅಂತಾರ ರೋಗಗಳನ್ನ ಹರಡೋದಕ್ಕೆ. ಅವ್ರ ಮೈಯಾಗಿನೂ ಹೊರಗೋಗಿದಾವ ಅಂತ ಅರ್ಥ. ಹಾ, ಮಹಾಂತೇಶ್ವರ ಮಾಹಿತಿ ಇಲ್ವಾ? ಮಾಹಿತಿ ಇಲ್ಲ. ಸರಿಯಾದ ಉತ್ತರ ಎರಡು ಭಾಗಗಳಲ್ಲಿ ನಾವು ನೋಡಬಹುದು. ಮೊದಲನೇದು, ಮಧ್ಯಯುಗದಲ್ಲಿ ಪ್ಲೇಗ್ ಕಾಟ ಬಹಳ ಇತ್ತು. ಪ್ಲೇಗ್ ಆರಂಭ ಆಗೋದು ಸೀನು, ಮೊದಲ ಲಕ್ಷಣ. ಹಾಗಾಗಿ ಯಾರಾದರೂ ಆ ಕ್ಷೀಯತ ಸೀನ್ ಬಿಟ್ಟರೆ ಸುತ್ತಮುತ್ತಲು ಇದ್ದವ್ರಿಗೆ ಪ್ಲೇಗ್ ಬಂದಿರ್ಬೋದು. ಇವನಿಗೆ ಆ ಭೀತಿ ಇರ್ತಿತ್ತು. ಹಾಗಾಗಿ ಪ್ಲೇಗ್ ಬರದೇ ಇರಲಿ ಅನ್ನೋ ಆಶಯದಿಂದ ಗಾಡ್ ಬ್ಲೆಸ್ ಯು ಅಂತ ಮಧ್ಯಯುಗದಲ್ಲಿ ಹೇಳ್ತಾ ಇದ್ರು. ಅದು ಈಗಲೂ ಮುಂದುವರೆದು ಬಂದಿದೆ. ಕೆಲವರು ಹೇಳ್ತಾರೆ ವಿದೇಶಗಳಲ್ಲಿ ಈಗಲೂ ಯಾರಾದರೂ ಸೀನ್ದಾಗ ಗಾಡ್ ಬ್ಲೆಸ್ ಯು ಅಂತ ಹೇಳೋದು ಉಂಟು. ಜೊತೆಗೆ ಸೀನೋವಾಗ
ಮೂಗಿಂದ ಹೊರಬರುವ ಗಾಳಿ ಇದೆಯಲ್ಲ, ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಬರುತ್ತೆ? 150 ಕಿಲೋಮೀಟರ್ ಗಂಟೆಗೆ ಅಷ್ಟು ವೇಗದಲ್ಲಿ ಬರುತ್ತೆ. ಶೋಯೇಬ್ ಅಖ್ತರ್ ಬೌಲ್ ಮಾಡ್ತಾನಲ್ಲ, ಆ ವೇಗದಲ್ಲಿ ಬರುತ್ತೆ ಗಾಳಿ. ಇಷ್ಟು ವೇಗವಾಗಿ ಹೊರಬರುವಾಗ ಗಾಳಿ ಹೃದಯ ಕ್ಷಣಕಾಲ ತನ್ನ ಕೆಲಸವನ್ನು ನಿಲ್ಲಿಸಿ ಸ್ಥಗಿತವಾಗುತ್ತೆ. ಹಾಗಾಗಿ ಆ ಒಂದು ಅರ್ಥದಲ್ಲೂ ಸಹ ಗಾಡ್ ಬ್ಲೆಸ್ ಯು, ಹೃದಯ ನಿಲ್ಲಬಾರದು ಅನ್ನೋ ಅರ್ಥದಲ್ಲೂ ಹೇಳ್ತಾರೆ ಅಂತ ಒಂದು ವಿವರಣೆ ನಮಗೆ ದೊರೆಯುತ್ತೆ. ವಿಶೇಷ ಏನು ಅಂದರೆ, ನಾವು ಮಲಗಿರುವಾಗ ಸೀನ್ ಬರೋದಿಲ್ಲ. ಸೀನು ಬರದೇ ಇರೋ ಹಾಗೆ ರಕ್ಷಣೆಯನ್ನು ಕೊಡುತ್ತೆ ಮಿದುಳು. ಆದರೆ ಕೆಲವರು ನೆರಳಿಂದ ಬಿಸಿಲಿಗೆ ಹೋಗ್ತಾ ಇದ್ದಾಗೆ ನಿರಂತರವಾಗಿ ಒಂದರ ಮೇಲೆ ಸೀನುಗಳನ್ನು ಸೀನ್ತಾನೇ ಇರ್ತಾರೆ. ಬಿಸಿಲಿಗೆ ಅಲರ್ಜಿ ಇರೋರು ಈ ರೀತಿ ನಿರಂತರವಾಗಿ ಬಿಸಿಲಿಗೆ ಬರ್ತಾ ಇದ್ದಾಗೇನೆ ಸೀನ್ತಾರೆ. ಮುಂದಿನ ಪುಸ್ತಕ ವಿಜ್ಞಾನ ಮತ್ತು ಸಮಾಜ, ಡಾಕ್ಟರ್ HS ನಿರಂಜನ ಆರಾಧ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ವಸ್ತುವನ್ನು ಗುರುತಿಸಿ. ತಮ್ಮ ಮುಂದೆ ಇರತಕ್ಕಂಥ ಬಟ್ಟಲಲ್ಲಿ ಯಾವ ವಸ್ತು ಇದೆ ಅದನ್ನು ತಗೊಳ್ಳಿ, ಅದರ ಹೆಸರನ್ನ ಹೇಳಿ. ಮೊದಲಿಗೆ ರಾಚೋಟಿ ವೀರಣ್ಣ, ಆನಂತರ ಶ್ರೀ ಚನ್ನಬಸವೇಶ್ವರ. ರಾಚೋಟಿ ವೀರಣ್ಣ, ಹೆಸರು ಬೇಳೆ. ಶ್ರೀ ಚನ್ನಬಸವೇಶ್ವರ, ಹೆಸರು ಕಾಳು. ಶ್ರೀ ಮಹಂತೇಶ್ವರ, ಉತ್ತರ ಕೊಡ್ತೀರಾ? ಬಜರತಿ ಉತ್ತರ ಕೊಡಿ. ಹೆಸರು ಕಾಳು. ಉತ್ತರವನ್ನ ನೋಡು. ಹೆಸರು ಕಾಳು ವಿಘ್ನ ರೇಡಿಯೇಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ರಾಚೋಟಿ ವೀರಣ್ಣ. ಹೆಸರು ಬೇಳೆ ಅಂತ ಹೇಳಿದ್ರಿ, ಬೇಳೆಗೂ ಕಾಳಿಗೂ ವ್ಯತ್ಯಾಸ ಇಲ್ವಾ? ಆ ಬೇಳೆ ಹೆಚ್ಚು ಕಡಿಮೆ ನಸು ಹಳದಿ ಬಣ್ಣಕ್ಕೆ ಬರುತ್ತೆ, ಇದು ಹಸಿರು ಬಣ್ಣಕ್ಕೆ ಇದೆ ಪೂರ್ತಿ, ಇದು ಕಾಳು. ಹಾಗಾಗಿ ಪುಸ್ತಕ ತಮಗೆ ದೊರೀತಾ ಇಲ್ಲ. ಶ್ರೀ ಚನ್ನಬಸವೇಶ್ವರ ತಂಡಕ್ಕೆ ವಿಜ್ಞಾನ ಮತ್ತು ಸಮಾಜ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಹಸಿ ಕಾಳನ್ನು ಬಳಸ್ತೇವೆ, ಒಣಗಿದ ಕಾಳನ್ನು ಅಡುಗೆಗೆ ಬಳಸ್ತೇವೆ. ಪ್ರೋಟೀನ್ ಇರತಕ್ಕಂಥ, ಸುಮಾರು 23% ಪ್ರೋಟೀನ್ ಇರುತ್ತೆ. ಒಳ್ಳೆಯ ಪೌಷ್ಟಿಕ ಆಹಾರ, ವಾರಕ್ಕೆ ಒಂದು ಸಲ ಆದರೂ ಹೆಸರು ಕಾಳನ್ನು ಸೇವಿಸೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕವನ್ನು ನೋಡೋಣ. ಆಲೂಗಡ್ಡೆ ಮತ್ತು ಕೊಲರಾಡೋ ಜೀರುಂಡೆ, KS ರವಿಕುಮಾರ್ ಬರೆದಂಥ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಮೊಟ್ಟೆಗಳೊಡೆದು ಮರಿಗಳು ಹೊರಬರುವವರೆಗೂ ಮೊಟ್ಟೆಗಳ ಸುತ್ತಲೂ ಸುತ್ತಿಕೊಂಡು ರಕ್ಷಿಸುವ ಉಭಯ ಜೀವಿ ಆಂಫಿಬಿ ಯಾವುದು? ಆಯ್ಕೆಗಳನ್ನು ನೋಡೋಣ. ಅಲೈಟಿಸ್, ಇಕ್ಥಿಯೋಫಿಸ್, ಪೈಪಾ, ಡ್ರೈಯೋಫಿಸ್. ಮೊದಲಿಗೆ ಚನ್ನಬಸವೇಶ್ವರ, ಆನಂತರ ರಾಚೋಟಿ ವೀರಣ್ಣ, ಕೊನೆಯಲ್ಲಿ ಶ್ರೀ ಮಹಾಂತೇಶ್ವರ. ಚನ್ನಬಸವೇಶ್ವರ, ಪೈಪಾ ಆಯ್ಕೆ 3 ಹೇಳಿ. ರಾಚೋಟಿ ವೀರಣ್ಣ, ಆಯ್ಕೆ 2 ಇಕ್ಥಿಯೋಫಿಸ್. ಇಕ್ಥಿಯೋಫಿಸ್. ಶ್ರೀ ಮಹಾಂತೇಶ್ವರ, ಆಯ್ಕೆ 1 ಅಲೈಟಿಸ್. ಅಲೈಟಿಸ್. ಉತ್ತರವನ್ನ ನೋಡೋಣ. ಇಕ್ಥಿಯೋಫಿಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ರಾಚೋಟಿ ವೀರಣ್ಣ ತಂಡ ನೀಡಿದೆ. ಆಲೂಗಡ್ಡೆ ಮತ್ತು ಕೊಲರಾಡೋ ಜೀರುಂಡೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಇಕ್ಥಿಯೋಫಿಸ್ ಎನ್ನುವ ಈ ಜೀವಿಗೆ ಕನ್ನಡದಲ್ಲಿ ನಾವು ಹಿತ್ತಲ ಮಂಡಲ ಅಂತ ನಾವು ಕರಿತೇವೆ. ಮೊಟ್ಟೆಗಳನ್ನು ರಕ್ಷಣೆ ಮಾಡಬೇಕು, ಹಾಗಾಗಿ ಅದರ ಸುತ್ತಲೂ ಸುತ್ತಕೊಂಡಿರುತ್ತೆ, ಮಧ್ಯದಲ್ಲಿ ಮೊಟ್ಟೆಗಳಿರುತ್ತೆ. ಈ ಚಿತ್ರವನ್ನು ನೋಡಿರಬೇಕು ನೀವು. ಹಿತ್ತಲ ಮಂಡಲ, ಇಕ್ಥಿಯೋಫಿಸ್ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ನಕ್ಷತ್ರಗಳ ಹುಟ್ಟು ಸಾವು, ಪ್ರೊಫೆಸರ್ SV ಸುಬ್ರಹ್ಮಣ್ಯಂ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪ್ರಾಣಿಯನ್ನು ಗುರುತಿಸಿ. ದೃಶ್ಯವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕ್ರ್ಯಾಬ್ ಈಟಿಂಗ್ ಮೆಕಾಕ್, ಬಾರ್ಬರಿ ಮೆಕಾಕ್, ಲಯನ್ ಟೇಲ್ಡ್ ಮೆಕಾಕ್, ರೀಸಸ್ ಮೆಕಾಕ್. ಮೊದಲಿಗೆ ಶ್ರೀ ಚನ್ನಬಸವೇಶ್ವರ, ಆನಂತರ ರಾಚೋಟಿ ವೀರಣ್ಣ, ಕೊನೆಯಲ್ಲಿ ಶ್ರೀ ಮಹಾಂತೇಶ್ವರ. ಚನ್ನಬಸವೇಶ್ವರ, ಆಯ್ಕೆ ಮೂರು. ಲಯನ್ ಟೇಲ್ಡ್ ಮೆಕಾಕ್. ರಾಚೋಟಿ ವೀರಣ್ಣ, ಆಯ್ಕೆ ಒಂದು. ಕ್ರ್ಯಾಬ್ ಈಟಿಂಗ್ ಮೆಕಾಕ್. ಮಹಂತೇಶ್ವರ, ಆಯ್ಕೆ 2. ಬಾರ್ಬರಿ ಮೆಕಾಕ್. ಉತ್ತರವನ್ನು ನೋಡೋಣ. ಲಯನ್ ಟೇಲ್ಡ್ ಮೆಕಾಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಶ್ರೀ ಚನ್ನಬಸವೇಶ್ವರ ತಂಡ ಈ ಉತ್ತರವನ್ನು ನೀಡಿದೆ. ನಕ್ಷತ್ರಗಳ ಹುಟ್ಟು ಸಾವು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತೆ ಲಯನ್ ಟೇಲ್ಡ್ ಮೆಕಾಕ್. ಯಾಕೆ ಲಯನ್ ಟೇಲ್ಡ್ ಅಂತ ಕರೀತಾರೆ ಅಂದರೆ ಇದರ ಬಾಲ ಇದೆಯಲ್ಲ, ಸಿಂಹದ ಬಾಲ ಹೇಗೆ ತುದಿಯಲ್ಲಿ ಕುಚ್ಚನ್ನು ಒಳಗೊಂಡಿರುತ್ತೋ ಹಾಗೆ ಅದೇ ರೀತಿಯ ಬಾಲ ಇದಕ್ಕೂ ಸಹ ಉಂಟು. 12-20 ಮಂಗಗಳ ಗುಂಪು ಇರುತ್ತೆ ಯಾವಾಗಲೂ. ಮನುಷ್ಯರನ್ನು ಕಂಡರೆ ಬಹಳ ದೂರ ಹೋಗುತ್ತೆ ಇದು, ಮನುಷ್ಯರನ್ನು ಇಷ್ಟಪಡಲ್ಲ. ನೆಲಕ್ಕೆ ಇಳಿಯೋದು ಅಪರೂಪ. ಸಾಮಾನ್ಯವಾಗಿ ಮರದ ಸೂರು ಏನಿರುತ್ತೆ, ಕೆನೋಪಿ ಅಂತ ಏನು ಹೇಳ್ತೇವೆ, ಅಲ್ಲೇ ಹೆಚ್ಚು ಓಡಾಡ್ತಾ ಇರುತ್ತೆ. ಆದರೆ ಮನುಷ್ಯ ಬಿಡಬೇಕಲ್ಲ, ಬಿಡಲ್ಲ. ಈ ಮಂಗದ ಮಾಂಸವನ್ನು ತಿಂದರೆ ಆ ರೋಗ ಗುಣವಾಗುತ್ತೆ, ಈ ರೋಗ ಗುಣವಾಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಈ ಮಂಗಗಳನ್ನು ಕೊಲ್ತಾ ಇದ್ದಾನೆ. ಅಳಿವಿನ ಅಂಚಿಗೆ ಬಂದಿದೆ ಈ ಲಯನ್ ಟೇಲ್ಡ್ ಮೆಕಾಕ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋದಕ್ಕೆ ಮೊದಲು, ಈ ಘಟ್ಟದಲ್ಲಿ ವಿವಿಧ ತಂಡಗಳ ಬಲಾಬಲ ಈ ರೀತಿ ಇದೆ. ರಾಚೋಟಿ ವೀರಣ್ಣ ವಿದ್ಯಾಸಂಸ್ಥೆ 10 ಅಂಕಗಳು, ಹಾರುಕೂಡ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ 30 ಅಂಕಗಳು, ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆ 10 ಅಂಕಗಳನ್ನು ಗಳಿಸಿದ್ದಾರೆ. ಯಾವ ತಂಡವೂ ಹೆಚ್ಚು ಆಲೋಚನೆ ಮಾಡೋದು ಬೇಕಿಲ್ಲ. ಇನ್ನು 40+10 50 ಅಂಕಗಳು ಗಳಿಸುವ ಅವಕಾಶ ಇದೆ. ಮೊದಲ ಸ್ಥಾನವನ್ನು ಯಾವ ತಂಡ ಬೇಕಾದರೂ ಗಳಿಸಬಹುದು. ಈಗ ಬಂಪರ್ ಪ್ರಶ್ನೆಯನ್ನು ನೋಡೋಣ. 4 ಪುಸ್ತಕ, ನ್ಯಾನೋ ಹೇನು, ಎನ್ ಆರ್ ನಾರಾಯಣಮೂರ್ತಿ, ಇಂಟರ್ನೆಟ್ ಹಾಗೂ ವಿಜ್ಞಾನಿಗಳ ಬೆಳಕು. ಪ್ರಶ್ನೆಯನ್ನು ನೋಡೋಣ. ಇದರ ವ್ಯಾಸ 100,000 ಜ್ಯೋತಿರ್ವರ್ಷಗಳು, ಲೈಟ್ ಇಯರ್ಸ್, ಜ್ಯೋತಿರ್ವರ್ಷಗಳು. ಯಾವುದು ಇಷ್ಟು ಅಗಾಧವಾದ ವ್ಯಾಸವನ್ನು ಪಡೆದಿದೆ? ಸುಳುಹು 1, ನೋಡಲು ಇಡ್ಲಿಯ ಹಾಗೆ ಕಾಣುತ್ತದೆ, ಇಡ್ಲಿಯ ಮಧ್ಯಭಾಗ 6,000 ಜ್ಯೋತಿರ್ವರ್ಷಗಳಷ್ಟು ದಪ್ಪ ಇದೆ. ಇಡ್ಲಿಯ ಮಧ್ಯದ ಭಾಗ ಶ್ರೀ ಚನ್ನಬಸವೇಶ್ವರ ಭೂಮಿ. ಭೂಮಿನ? ಭೂಮಿ. ರಾಚೋಟಿ ವೀರಣ್ಣ ಹಾಗೂ ಶ್ರೀ ಮಹಾಂತೇಶ್ವರ. ಇನ್ನು 2 ಸುಳುಹು ಇದೆ, ನೋಡೋಣವಾ. ಸುಳುಹು 2, ಈ ಇಡ್ಲಿಯಲ್ಲಿ 10^11 ನಕ್ಷತ್ರಗಳಿವೆ. ಸುಳುಹು 3, ಈ ಇಡ್ಲಿಯ ಕೇಂದ್ರದಿಂದ ಸುಮಾರು 28,000 ಜ್ಯೋತಿರ್ವರ್ಷಗಳ ಹೊರ ಅಂಚಿನಲ್ಲಿ ನಮ್ಮ ಸೌರಮಂಡಲ ಇದೆ. ರಾಚೋಟಿ ವೀರಣ್ಣ. ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿ. ಶ್ರೀ ಮಹಾಂತೇಶ್ವರ, ಮಾಹಿತಿ ಇಲ್ವಾ? ಉತ್ತರವನ್ನು ನೋಡೋಣ. ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಉತ್ತರ ಸರಿ ಅಂತ ಸ್ವೀಕರಿಸಿ ರಾಚೋಟಿ ವೀರಣ್ಣ ತಂಡಕ್ಕೆ 1 ಪುಸ್ತಕವನ್ನು, ಯಾಕಂದರೆ 3 ಸುಳುಹನ್ನು ತಗೊಂಡು ಉತ್ತರ ಕೊಟ್ಟಿದ್ದೀರಾ, ವಿಜ್ಞಾನಿಗಳ ಬೆಳಕು ಎನ್ನುವ ಈ ಪುಸ್ತಕವನ್ನು ರಾಚೋಟಿ ವೀರಣ್ಣ ತಂಡಕ್ಕೆ ನೀಡಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ವಿಜ್ಞಾನ ಪ್ರಯೋಗದ ಪ್ರಶ್ನೆಗೆ. ವಿಜ್ಞಾನ ಪ್ರಯೋಗವನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಮಾಹಿತಿಯನ್ನು ನೀಡೋದಕ್ಕೆ ಸುಮನ್ ಪಿ ರಾಮನ್ ಅವರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಯಾವ ಪ್ರಯೋಗ ನಮಗೆ ಮಾಡಿ ತೋರಿಸಲಿದ್ದೀವಿ? ನಮಸ್ಕಾರ ಮಕ್ಕಳ, ಇಲ್ಲಿ ಗುರ್ತು, ಇಲ್ಲಿ ನೋಡಿ ಒಂಚೂರು ಅಬ್ಸರ್ವ್ ಮಾಡಿ. ನನ್ನ ಹತ್ರ ಇದೊಂದು ಗಾಜಿನ ಬಟ್ಲಲ್ಲಿ ನಾವು ಮನೆಯಲ್ಲಿ ದಿನ ಹಚ್ತೀವಲ್ಲ ಟೀ ಲೈಟ್ಸ್ ಅಥವಾ ಕ್ಯಾಂಡಲ್ಸ್ ಅಂತ, ಅದನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿದ್ದೀನಿ. ಉರಿತಿದೆ ಅಲ್ವಾ? ವಿನೆಗರ್ ತಗೋತಿದ್ದೀನಿ, ಅಡುಗೆಗೆ ಬಳಸುವಂತಹ ವಿನೆಗರ್. ಏನಾಗುತ್ತೆ ಅಂತ ನೋಡಿ. ಕ್ಯಾಂಡಲ್ ನಂದಿಸಿ ಹೋಯ್ತು, ಬಹಳಷ್ಟು ಅನಿಲ ಉತ್ಪನ್ನ ಆಯಿತು. ಪ್ರಶ್ನೆಯನ್ನ ನೋಡೋಣ. ಈ ತತ್ವವನ್ನ ಯಾವ ಸರ್ವಸಾಮಾನ್ಯ ಉಪಕರಣದಲ್ಲಿ ಬಳಸುತ್ತಾರೆ ಹೇಳಿ ರಾಚೋಟಿ ವೀರಣ್ಣ. ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್. ಶ್ರೀ ಚನ್ನಬಸವೇಶ್ವರ ಹಾಗೂ ಶ್ರೀ ಮಹಾಂತೇಶ್ವರ. ಗೊತ್ತಿಲ್ವಾ? ಉತ್ತರವನ್ನು
ನೋಡೋಣ. ಅಗ್ನಿಶಾಮಕ ಯಂತ್ರ, ಫೈರ್ ಎಕ್ಸ್ಟಿಂಗ್ವಿಷರ್, ಸರಿಯಾದ ಉತ್ತರ. ರಾಚೋಟಿ ವೀರಣ್ಣ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕೀಟಾಹಾರಿ ಸಸ್ಯಗಳು ಪ್ರೊಫೆಸರ್ ಸಿ ಡಿ ಪಾಟೀಲ್ ಬರೆದಂತಹ ಪುಸ್ತಕವನ್ನು ರಾಚೋಟಿ ವೀರಣ್ಣ ತಂಡಕ್ಕೆ ನೀಡಿದ್ದೇನೆ. ಈಗ ರಾಚೋಟಿ ವೀರಣ್ಣ 30 ಅಂಕಗಳು, ಶ್ರೀ ಚನ್ನಬಸವೇಶ್ವರ 30 ಅಂಕಗಳು ಸರಿ ಸಮಾನ ಸ್ಥಾನದಲ್ಲಿ ಇದ್ದೀರಾ. ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಥಟ್ ಅಂತ ಬಜ್ಜರ್ ಒತ್ತುಬಿಟ್ಟು ಉತ್ತರ ಕೊಡಿ. ಬಜ್ಜರ್ ಒತ್ತದೆ ಉತ್ತರವನ್ನು ಕೊಡಬೇಡಿ. ಸಸ್ಯ ಜಗತ್ತಿನ ಅತ್ಯಂತ ದೊಡ್ಡ ಹೂವು ಯಾವುದು? ಲೋಟಸ್. ಹೇಳಿ. ಲೋಟಸ್. ಲೋಟಸ್. ಚನ್ನಬಸವೇಶ್ವರ. ರಾಚೋಟಿ ವೀರಣ್ಣ ತಪ್ಪು ಉತ್ತರವನ್ನು ನೀಡಿ 10 ಅಂಕವನ್ನು ಕಳ್ಕೊಂಡಿದ್ದೀರಾ. ಶ್ರೀ ಚನ್ನಬಸವೇಶ್ವರ ಉತ್ತರವನ್ನೇ ಕೊಡದೆ 30 ಅಂಕಗಳನ್ನು ಗಳಿಸಿದ್ದಾರೆ. ಟೈ ಬ್ರೇಕರಲ್ಲಿ ಸಾಮಾನ್ಯವಾಗಿ ಋಣಾತ್ಮಕ ಅಂಕ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಅದನ್ನು ತಿಳ್ಕೋಬೇಕು. ಹಾಗಾಗಿ ಋಣಾತ್ಮಕ ಅಂಕದಿಂದ ಮುಂದೆ ಬಂದಿದ್ದಾರೆ ಚನ್ನಬಸವೇಶ್ವರ ಅವರು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ರಾಚೋಟಿ ವೀರಣ್ಣ ತಂಡಕ್ಕೆ ಒಟ್ಟು 3 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. 2 ಪುಸ್ತಕವನ್ನು ಸ್ವೀಕರಿಸಿ, ಅಭಿನಂದನೆಗಳು. ಜೊತೆಗೆ ಪ್ರಮಾಣ ಪತ್ರವನ್ನು ತಮಗೆ ಕೊಟ್ಟಿದ್ದೆ. ಶ್ರೀ ಚನ್ನಬಸವೇಶ್ವರ 3 ಪುಸ್ತಕಗಳನ್ನು ಗಳಿಸಿದ್ದೀರಾ, ಜೊತೆಗೆ ಪ್ರಮಾಣ ಪತ್ರವನ್ನು ತಮಗೆ ಕೊಟ್ಟಿದ್ದೇವೆ. ಮಹಾಂತೇಶ್ವರ ಅವರಿಗೆ 1 ಪುಸ್ತಕ ದೊರೆತಿದೆ, ಜೊತೆಗೆ ಪ್ರಮಾಣ ಪತ್ರವನ್ನು ತಮಗೆ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಇದುವರೆಗೂ ಆಯ್ಕೆಯ ಸುತ್ತನ್ನು ತಾವೆಲ್ಲ ನೋಡಿದ್ರೆ, ಈ ಸುತ್ತಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದವರು ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಚಂದಾಪುರ ಚಿಂಚೋಳಿಯವರು. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದೀರಿ ಅನ್ನೋ ಮಾಹಿತಿಯನ್ನು ನೀಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.